ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವಂತಹ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ, ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ. ಸೋಲು ಗೆಲುವಿಗೆ ಮೊದಲ ಹೆಜ್ಜೆ ಎಂಬುದನ್ನು ಮರೆಯಬೇಡಿ. ಗುರಿಯನ್ನು ತಲುಪಲಾಗದೆ ಇರುವಂಥದ್ದು ಸೋಲಲ್ಲ, ತಲುಪುವುದಕ್ಕೆ ಒಂದೂ ಗುರಿಯಿಲ್ಲದೆ ಇರುವುದು ನಿಜವಾಗಿರುವಂತಹ ಬದುಕಿನ ಸೋಲು. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತನ್ನು ತಂದು ಕೊಡಬಹುದು. ನಾವು ಕಲಿಯುವಂತಹ ವಿದ್ಯೆ ನಮಗೆ ಅರಿವನ್ನು ತಂದು ಕೊಡಬಹುದು. ನಾವು ಒಳ್ಳೆಯ ನಡತೆ ಮಾತ್ರ ನಮಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ. ಅಸೂಹೆಯಿಂದ ಅಳುವವರನ್ನು ಅಳಲು ಬಿಡಿ. ನೀನು ಮಾತ್ರ ನಿನ್ನ ತರಹನೇ ಇರು. ಯಾವುದೋ ಒಂದು ದಿನ ನಿನ್ನನ್ನು ನೋಡಿ ನಗುವರು ಮತ್ತು ಅವರು ನಿನ್ನ ಸಹಾಯವನ್ನು ಬಯಸಿ ನಿನ್ನ ಹತ್ತಿರ ಬಂದೇ ಬರುತ್ತಾರೆ. ಎಷ್ಟೇ ಕಷ್ಟಗಳು ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವರಿಗಿಂತ ಅಪಹಾಸ್ಯ ಮಾಡುವರೇ ಹೆಚ್ಚು. ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈಯನ್ನು ಹಿಡಿದವರನ್ನು ಇಬ್ಬರನ್ನು ಕೂಡ ಮರೆಯಬಾರದು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ, ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಬೇರೆಯವರಿಗೆ ಬೇರೆಯವರ ಉದಾಹರಣೆಗಳನ್ನು ಕೊಡುವುದನ್ನು ನಿಲ್ಲಿಸಿ. ನೀವೇ ಜೀವಂತ ಉದಾಹರಣೆಯಾಗಲು ಪ್ರಯತ್ನಿಸಿ. ಪ್ರಯತ್ನಿಸಲು ಮುಜುಗರವನ್ನು ಪಡಬೇಡಿ. ನೀವು ತಪ್ಪು ಮಾಡಿದಾಗಲೇ ನೀವು ಕಲಿಯುವುದು. ನಿಮ್ಮಿಂದ ತಪ್ಪಾದರೆ ನೀವು ಹೊಸದಾಗಿ ಏನಾದರೂ ಒಂದು ಕಲಿಯಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಮೋಸ ಮಾಡಿದವರು ಒಂದು ರೀತಿಯ ಗುರುಗಳೇ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿ ಹೋಗುತ್ತಾರೆ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದೇ ಇರಬಹುದು, ನಾಳೆ ನಮ್ಮದೇ ಇರುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತು ಕೂಡ ಅಲ್ಲ. ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ. ಪ್ರೀತಿ ಸಿಗುತ್ತೆ ಅಂದರೆ ಪ್ರಾಣ ಬೇಕಾದರೂ ಕೊಡಿ. ಆದರೆ ಪ್ರೀತಿ ಸಿಕ್ಕಿಲ್ಲ ಅಂತ ಪ್ರಾಣ ಮಾತ್ರ ಬಿಡಬೇಡಿ. ಯಾಕೆಂದರೆ ನಿಮ್ಮ ಪ್ರೀತಿಗೋಸ್ಕರ ಇನ್ನೊಂದು ಜೀವ ಕಾಯ್ತಾ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಹೊರಗುವ ಅಗತ್ಯ ಇಲ್ಲ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆಯೇ ಆಗಿರುತ್ತದೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಕೂಡ ಒಳಗಿನ ರೂಪವೇ ಬೇರೆಯಾಗಿರುತ್ತದೆ. ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನವನ್ನು ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿ ಇರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವಂತಹ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಕೂಡ ಅಸಾಧ್ಯವಲ್ಲ. ನೀವು ಹೋರಾಟದಿಂದ ಎಂದಿಗೂ ಕೂಡ ಹಿಂದಕ್ಕೆ ಸರಿಯಬೇಡಿ. ಬಹುತೇಕ ಸಂದರ್ಭಗಳಲ್ಲಿ ಒಳ್ಳೆಯ ಮತ್ತು ಮಹಾನ್ ಕೆಲಸಗಳಿಗೆ ಸಮಯ ಹಿಡಿಯುತ್ತದೆ. ಫಲ ಬರುವುದು ತಡವಾದ ಮಾತ್ರಕ್ಕೆ ನೀವು ವಿಫಲರಾದಿರಿ ಎಂದು ಅರ್ಥವಲ್ಲ.
ಒಂದು ಸಮಾಜವನ್ನು ಒಳ್ಳೆಯ ರೀತಿ ಮುನ್ನಡೆಸಬೇಕಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಒಬ್ಬ ವಿಜ್ಞಾನಿ ಕೇಳಿದನಂತೆ. ಕಾಲು ಎಳೆಯುವುದನ್ನು ಬಿಟ್ಟು ಕೈ ಎಳೆದುಕೊಂಡರೆ ಸಾಕು, ಜೀವನದಲ್ಲಿ ನಾವಾಗಿ ಬದಲಾದರೆ ಉಚಿತ, ಆದರೆ ಸಮಯ ನಮ್ಮನ್ನು ಬದಲಾಯಿಸಿದರೆ ಬಹಳ ಕಷ್ಟ. ಏಕೆಂದರೆ ಸಮಯ ನಮ್ಮನ್ನು ಯಾವಾಗ ಬದಲಾಯಿಸುತ್ತದೆ ಎಂದು ಯಾರೂ ಕೂಡ ತಿಳಿದಿರುವುದಿಲ್ಲ. ಅವಕಾಶಕ್ಕಾಗಿ ಕಾಯುವುದಕ್ಕಿಂತ ಅವಕಾಶವನ್ನೇ ನಾವೇ ಹುಟ್ಟು ಹಾಕಿಕೊಳ್ಳುವುದು ಒಳ್ಳೆಯದು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.